ಪಬ್ಲಿಕ್ ಟಿವಿ ಬೆದರಿಕೆಯ ಇಮೇಲ್ ದೃಶ್ಯವನ್ನು ಬಿತ್ತರಿಸಿದ್ದು ಮೊದಲು ನಿಮ್ಮ ಪಬ್ಲಿಕ್ ಟಿವಿ ಆ ಬಳಿಕ ಮೂವತ್ತೈದು ಶಾಲೆಗಳಲ್ಲಿ ಇಮೇಲ್ ಪರಿಶೀಲನೆಯನ್ನು ಮಾಡಲಾಗಿದೆ ಬೆಂಗಳೂರಿನ ಶಾಲೆಗಳಿಗೆ ಇಮೇಲ್ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ ಬಸವೇಶ್ವರ ನಗರದ ಶಾಲೆಯೊಂದಕ್ಕೆ ಬೆದರಿಕೆಯ ಮೇಲ್ ಬಂದಿದೆ ಅಂತೇಳಿ ಮೊದಲು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ದೃಶ್ಯವನ್ನ ಟೆಲಿಕಾಸ್ಟ್ ಮಾಡ್ತೀವಿ ಪೋಷಕರೆಲ್ಲರೂ ಕೂಡ ಶಾಲೆಯ ಹತ್ರ ಆಗಮಿಸ್ತಾರೆ ಸ್ಥಳೀಯ ಶಾಸಕರು ಕೂಡ ಆಗಮಿಸಿದ್ರು ಬೆಂಗಳೂರಿನ ಶಾಲೆಗಳಿಗೆ ಈ ಮೇಲ್ ಬೆದರಿಕೆಯ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಪಬ್ಲಿಕ್ ಟಿವಿ ಬಸವೇಶ್ವರ ನಗರ ಶಾಲೆಯ ಮೊದಲ ದೃಶ್ಯ ಪಬ್ಲಿಕ್ ಟಿವಿ ಈ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೆ ಪೋಷಕರು ಅಲರ್ಟ್ ಆಗ್ತಾರೆ ಶಾಲೆಗಳತ್ತ ಧಾವಿಸ್ತಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುರುಳಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ ಅಂಥೇಳಿ ಮೊದಲು ಪ್ರಸಾರ ಮಾಡಿದೆ ಪಬ್ಲಿಕ್ ಟಿ ವಿ ಅದಾದ ಮೇಲೆ ಮೂವತ್ತೈದು ಶಾಲೆಗಳಿಗೆ ಬೆದರಿಕೆಯ ಮೇಲ್ ಬಂದಿದ್ದು ಗೊತ್ತಾಗುತ್ತೆ ವಿಚಾರ ಗೊತ್ತಾಗಿದ್ದು ಹೇಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹಾ ಖಂಡಿತವಾಗಿ ಉಪ್ರೇಮ ಯಾಕೆಂದ್ರೆ ಪಬ್ಲಿಕ್ ಟಿವಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಸುದ್ದಿ ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಈ ರೀತಿಯಲ್ಲಿ ಶಾಲೆಗಳಿಗೆ ಬೆಂಗಳೂರಿನ ನಾನಾ ಶಾಲೆಗಳಿಗೆ ಈ ರೀತಿಯಲ್ಲಿ ಬೆದರಿಕೆಯ ಪತ್ರ ಬಂದಿದೆ ಇಮೇಲ್ ಬಂದಿದೆ ಅಂತೇಳಿ ಒಂದು ಮಾಹಿತಿ ಬರುವಂತದ್ದು ಯಾಕೆಂದ್ರೆ ಕಳೆದ ಒಂದೂವರೆ ಎರಡು ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಬೆಂಗಳೂರಿನ ಹೊರವಲಯ ಮತ್ತು ಬೆಂಗಳೂರಿನ ಪೂರ್ವ ವಲಯ ಏನಿತ್ತು ಪೂರ್ವ ವಲಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಮೇಲ್ ಗಳು ಈ ರೀತಿಯಲ್ಲಿ ಬಂದಿತ್ತು ಇಮೇಲ್ ಬಂದ ಸಂದರ್ಭದಲ್ಲಿ ಆಗ್ಲೂ ಕೂಡ ಸಾಕಷ್ಟು ಪೋಷಕರು ಪ್ಯಾನಿಕ್ ಆಗ್ತಾರೆ ಪೋಷಕರು ಶಾಲೆಗಳ ಬಳಿ ಬಂದು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಕ್ಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸವೇಶ್ವರ ನಗರದ ಸುತ್ತಮುತ್ತ ಇರುವಂತಹ ಶಾಲೆಗಳಿತ್ತು ಬಸವೇಶ್ವರ ನಗರದ ಸುತ್ತಮುತ್ತ ಇರುವಂತಹ ಶಾಲೆಗಳಿಗೆ ಇದೇ ರೀತಿಯಲ್ಲಿ ಇಮೇಲ್ ಬಂದಿದೆ ಅನ್ನೋದು ಒಂದು ಕನ್ಫರ್ಮ್ ಪಬ್ಲಿಕ್ ಟಿವಿಗೆ ಆಗುವಂಥದ್ದು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಾಗ ನಮಗೂ ಕೂಡ ಅದು ಸಾಕ್ಷಿಗಳಲ್ಲಿ ಗೊತ್ತಾಯಿತು ದೃಶ್ಯ ಸಾಕ್ಷಿಗಳಲ್ಲಿ ಯಾಕಂದ್ರೆ ಇದೇ ಶಾಲೆಯಲ್ಲಿ ಎಲ್ಲರೂ ಕೂಡ ಪೋಷಕರಿಗೆ ಒಂದು ಮೆಸೇಜ್ ಅನ್ನ ಮಾಡಿರ್ತಾರೆ ಆಡಳಿತ ಮಂಡಳಿ ನೀವು ನಿಮ್ಮ ಮಕ್ಕಳನ್ನ ಕರ್ತ್ಕೊಂಡು ಹೋಗಿ ಒಂದು ಸೆಕ್ಯೂರಿಟಿ ಇಶ್ಯೂ ಆಗಿದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳನ್ನ ತಕ್ಷಣವೇ ಕರ್ತ್ಕೊಂಡು ಹೋಗಿ ಅಂತೇಳಿ ಒಂದು ಮೆಸೇಜ್ ಅನ್ನ ಕಳಿಸಿದ್ರು ಮೆಸೇಜ್ ಅನ್ನ ಕಳಿಸಿದಾಗ ಎಲ್ಲರೂ ಕೂಡ ಗಾಬರಿಯಾಗಿ ಪೋಷಕರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ತಮ್ಮ ತಮ್ಮ ಮಕ್ಕಳನ್ನ ಕರ್ತ್ಕೊಂಡು ಹೋಗೋಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥದ್ದು ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಒಂದೇ ಸರಿಗೆ ಹೊರಗಡೆ ಬಿಟ್ರೆ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ ತುಳಿತ ಆಗುವಂತದ್ದು ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಹೇಳಿ ಅವ್ರನ್ನೆಲ್ಲರೂ ಕೂಡ ಗ್ರೌಂಡ್ ಗೆ ಕರ್ಕೊಂಡು ಬಂದಿದ್ರು ಪ್ಲೇ ಗೆ ಕರ್ಕೊಂಡು ಬಂದು ಯಾರ್ಯಾರು ಪೋಷಕರು ಗೇಟ್ನ ಬಳಿಯಲ್ಲಿ ಬಂದಿದ್ರು ಆ ಪೋಷಕರಿಗೆ ಆ ಮಕ್ಕಳನ್ನ ಒಂದು ಪ್ರಯತ್ನವನ್ನ ಶಾಲಾ ಆಡಳಿತ ಮಂಡಳಿ ಮಾಡ್ತು ಇದಿಷ್ಟು ಬೆಳಗ್ಗೆ ಒಂಬತ್ತು ಒಂಬತ್ತು ಹದಿನೈದರ ಆಸುಪಾಸನಲ್ಲಿ ಆಗಿರುವಂತದ್ದು ಆದ್ರೆ ಆ ಇಮೇಲ್ ಏನಿತ್ತು ಅನ್ನೋದನ್ನ ಬೆಳಗ್ಗೆ ಹತ್ತು ಗಂಟೆಗೆ ಪಬ್ಲಿಕ್ ಟಿವಿ ಬ್ರೇಕ್ ಅನ್ನ ಮಾಡ್ತದೆ ಅದರಲ್ಲಿ ಒಂದಷ್ಟು ಮಾಹಿತಿಗಳನ್ನ ಒಂದು ಉಲ್ಲೇಖವನ್ನ ಮಾಡಿರ್ತಾರೆ ಅಂದ್ರೆ ಒಂದು ಆ ಮುಸ್ಲಿಂ ಸಂಘ ಘಟನೆಯ ಪ್ರೇರಿತ ಒಂದು ಸಂಘಟನೆ ಸಂಘಟನೆಯ ಮೂಲಕ ಒಂದು ಇಮೇಲ್ ಬಂದಿದೆ ಅದರಲ್ಲೂ ಕೂಡ ಒಂದು ಮಾಹಿತಿಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ನೀವು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಥವಾ ಮುಸ್ಲಿಂ ಧರ್ಮವನ್ನ ಗೌರವಿಸಬೇಕು ಇಲ್ಲಾಂದ್ರೆ ನೀವು ಮತ್ತು ನಿಮ್ಮ ಮಕ್ಕಳು ಸಾಯ್ಲಿಕ್ಕೆ ತಯಾರಾಗಿ ಅನ್ನೋ ರೀತಿಯಲ್ಲಿ ಒಂದು ಇಮೇಲ್ ಬಂದಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಯಾಕೆಂದ್ರೆ ಪ್ರೇಮ್ ಯಾರಾದ್ರೂ ಒಬ್ರು ಆಟದ ವಿಚಾರಕ್ಕೂ ಅಥವಾ ಯಾವುದೋ ಒಂದು ಎಕ್ಸಾಮ್ ಅನ್ನ ತಪ್ಪಿಸ್ಕೊಳ್ಳೋ ವಿಚಾರಕ್ಕೂ ಅಥವಾ ಹುಡುಕಾಟಕ್ಕೂ ಈ ರೀತಿ ಇಮೇಲ್ ಅನ್ನ ಮಾಡಿರ್ತಾರೆ ಅನ್ನೋದು ಮಾಡಿರ್ತಾರೆ ಅನ್ನೋದು ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು ಆದ್ರೆ ಆ ಮೇಲ್ನ ಪ್ರತಿಯನ್ನು ನೋಡ್ತಾ ಹೋದ ಸಂದರ್ಭದಲ್ಲಿ ಅವರು ಉಗ್ರ ಸ್ವರೂಪ ಯಾವ ರೀತಿ ಇತ್ತು ಅಂದ್ರೆ ಅವರ ಪದಗಳಲ್ಲಿ ಸಂಪೂರ್ಣವಾಗಿ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತೀವಿ ಹಿಂದೂ ದೇವಾಲಯದ ವಿಗ್ರಹಗಳನ್ನ ಉಡಿಸನ್ನ ಮಾಡ್ತೀವಿ ಉಡಾಯಿಸ್ತೀವಿ ಅನ್ನೋದ್ರ ಬಗ್ಗೆನು ಕೂಡ ಏನು ಇಮೇಲ್ನಲ್ಲಿ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಇದೆಲ್ಲ ಕೂಡ ನೋಡ್ತಾ ಹೋದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ಯಾನಿಕ್ ಆಗಿರುವಂತದ್ದು ಗೃಹ ಸಚಿವರು ಕೂಡ ಇದಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಒಂದು ರೀತಿಯಲ್ಲಿ ಈಗ ಮೂವತ್ತೈದು ಶಾಲೆಗಳಿತ್ತು ಮೂವತ್ತೈದು ಶಾಲೆಗಳಲ್ಲೂ ಕೂಡ ಮೂವತ್ತೈದು ಶಾಲೆಗಳನ್ನ ಹೊರತುಪಡಿಸಿ ಇಮೇಲ್ ಇಲ್ಲೆಲ್ಲಿ ಬಂದಿಲ್ಲ ಆ ಶಾಲೆಗಳಲ್ಲೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಅಲ್ಲೂ ಕೂಡ ಇಂಚಿಂಚಾಗಿ ಶಾಲೆಗಳನ್ನ ಪರಿಶೀಲನೆ ಮಾಡ್ತಾ ಇದಾರೆ ಅಂದ್ರೆ ಈಗ ಬಂದಿರುವಂತ ಇಮೇಲ್ ಏನಿತ್ತು ಹುಸಿ ಹುಸಿ ಹುಸಿಬಮ್ನ ಇಮೇಲ್ ಅನ್ನೋದು ಸ್ಪಷ್ಟವಾಗಿದೆ ಆದ್ರೆ ಯಾವ ವಿಚಾರಕ್ಕೆ ಕಳಿಸಿದರೆ ಈ ರೀತಿಯಲ್ಲಿ ಅಟೆನ್ಷನ್ ಡೈವರ್ಷನ್ ಅನ್ನ ಅಂದ್ರೆ ಗಮನವನ್ನ ಬೇರೊಂದು ಸಡೆಗೆ ಏನು ಸೆಳೆಯಲಿಕ್ಕೆ ಈ ಪ್ರಯತ್ನಗಳು ಮಾಡಿದರ ಅನ್ನೋದ್ರ ಬಗ್ಗೆನು ಕೂಡ ಅನುಮಾನಗಳು ಈಗ ಮೂಡಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಮುರುಳಿ ತಮ್ಮೆಲ್ಲ ಮಾಹಿತಿಗಾಗಿ